ಈತ ಜೀವನದಲ್ಲಿ ದೊಡ್ಡ ಕನಸಿನೊಂದಿಗೆ ಬ್ಯಾಂಕ್ನಲ್ಲಿ ಸಾಲ ಪಡೆದು ಗಗನ್ ಪ್ಯಾರಡೈಸ್ ಎಂಬ ಲಾಡ್ಜ್ ನಿರ್ಮಾಣ ಮಾಡಿದ್ದ. ಆನಂತರ ನಡೆದಿದೆ ಬೇರೆ. ಲಾಡ್ಜ್ ವ್ಯವಹಾರದಲ್ಲಿ ನಷ್ಟಕ್ಕೆ ತುತ್ತಾದ ಬಳಿಕ ಬ್ಯಾಂಕ್ಗೆ ಬಡ್ಡಿ ಕಟ್ಟಲಾಗದೆ ಕೋಟಿ ಒಡೆಯ ಬೀದಿಗೆ ಬಿದ್ದಿದ್ದಾನೆ. ಯಾರು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಇವರ ಹೆಸರು ಪ್ರಕಾಶ್. ಗುಂಡ್ಲುಪೇಟೆ ಪಟ್ಟಣ ನಿವಾಸಿ. ತಾನು ಎಲ್ಲರಂತೆ ಸಮಾಜದಲ್ಲಿ ಸಮಾನಾಗಿ ಬದುಕಬೇಕೆಂಬ ಮಹದಾಸೆಯಿಂದ ಹಣ ಅಂತಸ್ತು ಗಳಿಸಬೇಕು ಅಂತ ಸಾಲ ಮಾಡಿ ಲಾಡ್ಜ್ ನಿರ್ಮಾಣ ಮಾಡಿದ್ದರ ಪರಿಣಾಮ ಇಂದು ಬೀದಿಗೆ ಬಂದು ದಯಾಮರಣಕ್ಕೆ ಅರ್ಜಿ ಹಾಕಿದ್ದಾರೆ. ಹೌದು, ಪ್ರಕಾಶ್ ಗುಂಡ್ಲುಪೇಟೆ ನಿವಾಸಿಯಾಗಿದ್ದು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ 30x80 ಅಳತೆಯ ನಿವೇಶನದ ಮಾಲೀಕರಾಗಿದ್ದರು. ಗುಂಡ್ಲುಪೇಟೆಯು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯನ್ನ ಹಂಚಿಕೊಂಡಿರೋದ್ರಿಂದ ಮತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಗೋಪಾಲಸ್ವಾಮಿ ಬೆಟ್ಟದಂತ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಹೊಂದಿರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ. ಲಾಡ್ಜ್ ನಿರ್ಮಾಣ ಮಾಡಿದರೆ ಒಂದಷ್ಟು ಹಣ ಸಂಪಾದನೆ ಮಾಡಬಹುದು ಅಂದುಕೊಂಡಿದ್ದ ಪ್ರಕಾಶ್ಗೆ ಈಗ ಬರಸಿಡಿಲು ಬಂದೆರಗಿದಂತಾಗಿದೆ. ಪ್ರಕಾಶ್ ಅವರ ಬಳಿ ಲಾಡ್ಜ್ ಕಟ್ಟಲು ಬೇಕಾದಷ್ಟು ಹಣ ಇಲ್ಲದ ಕಾರಣ ಕರ್ನಾಟಕ ಹಣಕಾಸು ಸಂಸ್ಥೆಯಿಂದ 2009 2012ರವರೆಗೆ 84 ಲಕ್ಷ ಹಣವನ್ನ ಸಾಲ ಪಡೆದಿದ್ದಾರೆ. ಇದಾದ ಬಳಿಕ 2015ರವರೆಗೆ ಸುಮಾರು 37 ಲಕ್ಷದಷ್ಟು ಹಣವನ್ನು ಮರುಪಾವತಿ ಮಾಡಿದ್ದಾರೆ. ಆದರೆ ಹಣಕಾಸು ಸಂಸ್ಥೆ ಇವರು ಕಟ್ಟಿದ ಹಣವನ್ನೆಲ್ಲ ಬಡ್ಡಿಗೆ ಜಮೆ ಮಾಡಿಕೊಂಡಿದ್ದಾರೆ. ಇದರಿಂದ ಹಣ ಸರಿಯಾಗಿ ಮರುಪಾವತಿ ಮಾಡಿಲ್ಲ ಅಂತ 2015ರಲ್ಲಿ ಬ್ಯಾಂಕ್ನವರು ಲಾಡ್ಜ್ ಅನ್ನ ಮುಟ್ಟುಕೋಲು ಹಾಕಿಕೊಂಡಿದ್ದಾರೆ. ಸದ್ಯ ಈವರೆಗೆ ಸಾಲದ ಮೊತ್ತ 84 ಲಕ್ಷಕ್ಕೆ 4 ಕೋಟಿ ಕಟ್ಟಿ ಅಂತ ಬ್ಯಾಂಕ್ನಿಂದ ನೋಟಿಸ್ ಕೊಟ್ಟಿದ್ದಾರೆ. ಚಿಕ್ಕೋಟ್ಲು ಮಾಡಿ ಅದು ಆವಾಗಲೂ ಸೀಜ್ ಮಾಡಿದ್ರು, ಸವಾಸನೆ ಬೇಡ ಅಂತ ನನಗಿದ್ದೆ. ಆವಾಗ ಮತ್ತೆ ಬಂದು ರಂಗನಾಥ್ ಅನ್ನೋರು ಲಾಡ್ಜು ಓಟರ್ ಕಟ್ಟಿ ಅಂತ ಹಿಂಸೆ ಮಾಡಿ ಇದು ಮಾಡಿದ್ರು. ಮಾಡ್ಬಿಡೋಣ ಈಗಲೇ ಅಂದ್ಬಿಟ್ಟು ನಾನು ಕೈಯಾಗ್ಬಿಟ್ಟಿದ್ದೆ. 2 ಫ್ಲೋರ್ ನಾನು ಕೈಯಾಗಿದ್ದು ಮತ್ತೆ ಇನ್ನೆರಡು ಫ್ಲೋರ್ ಮಾಡಿ ಇನ್ನೊಂದು ಸ್ವಲ್ಪ ನೋಡಿ ಕೊಡ್ತೀನಿ ಅಂದ್ಬಿಟ್ಟು 4 ಫ್ಲೋರ್ ಮಾಡಿಸ್ಕೊಂಡು ನಡ್ಸ್ಕೊಂಡೋಯ್ತಿದ್ದೆ. 2011ರಲ್ಲಿ ಉದ್ಘಾಟನೆ ಆಯಿತು. ಉದ್ಘಾಟನೆ ಆಗಿ 2012, 2013, 2014 ಚೆನ್ನಾಗಿ ನಡೆಸ್ಕೊಂಡು ಆ ಇರೋದ್ರಲ್ಲಿ 36 ಲಕ್ಷ ನಮ್ಮ ವಾಪಸ್ ಪಾವತಿ ಮಾಡಿದ್ವಿ. ಈಗ ಹೇಳ್ತಾರೆ ಅದನ್ನು ಪ್ರತಿ ಪಾವತಿ ಮಾಡಿರೋ ಬಡ್ಡಿಗೆ ನಾನು ತಗೊಂಡಿದ್ದು 84 ಲಕ್ಷ. ಅದು ಆ ದಿನದಲ್ಲಿ 2009 ಇಸ್ವಿಯಿಂದ 2012 84 ಲಕ್ಷ ತಗೊಂಡಿದ್ದೆ. ಇದು 2014ರಲ್ಲಿ ಡಿಸೆಂಬರಲ್ಲಿ 2.5 ಲಕ್ಷ ಕಡಿಮೆ ಬಾಕಿ ಬಾಕಿ ಪಾವತಿ ಆವಾಗಲೇ ನನಗೆ ಹೇಳ್ತಿದ್ರು ಬೇಗ ಸ್ವಲ್ಪ ಕಟ್ಕೊಡಪ್ಪ ಅಂತ. ಸ್ವಲ್ಪ ರೋಡ್ದು ರಿಪೇರಿ ಇತ್ತು ನೆಕ್ಸ್ಟ್ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಯಿತು. ಆದರೂ ಅಂದ್ಬಿಟ್ಟು ನಾನು ಅಲ್ಲಿಗೆ ಸಾಲ ಮಾಡಿ ತಗೊಂಡು ಕಟ್ಟಿದ್ವಿ. ಅವರು ಜನವರಿ 8ನೇ ತಾರೀಕು ಬಂದು ಏಕ ಹಾಕಿ ಬಂದು ನಮ್ಮ ನೋಟಿಸ್ ಹಾಕಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬೀಗ ಮುದ್ರೆ ಹಾಕಿದ್ರು. ಆ ದಿನ ಬೀಗ ಮುದ್ರೆ ಹಾಕಿದ್ದು ಈ ದಿನವರೆಗೂ 8 ವರ್ಷ ಆಯಿತು. ನನಗೆ ಬರ ತಿಂಗಳು 23 January 8ನೇ ತಾರೀಕು 8 ವರ್ಷ ಆಯಿತು. 8 ವರ್ಷದಿಂದ ಹಲವಾರು ಬಾರಿ ಹೋಗಿ ಮನೆಯವರು ನಾವು ನನ್ನ ಮಕ್ಕಳು ಕೇಳ್ತಾರೆ ಅಜ್ಜಿನೂ ಸಹ ಇದೆ. ಅವರು ಆಫೀಸ್ ಸೀರೆ ಡಾಕ್ಯುಮೆಂಟ್ಸ್ ಇದೆ. ಇದುವರೆಗೂ ನನಗೆ ಒಂದು ಅವರಿಂದ ಮನೆಗೆ ಹೋಗ್ತಾ ಹಲವಾರು ಕೇರಳ ಪೇಪರ್ನಲ್ಲಿ ಎರಡು ಹಾಕ್ಸಿದೆ ಸೇಲ್ಗೆ. ಪಾರ್ಟಿ 480ಕ್ಕೆ ವ್ಯಾಪಾರ ಆಗಿತ್ತು. ಕರ್ಕೊಂಡು ಅವರು ನಿಮ್ಮ ಬ್ಯಾಂಕ್ ಸಾಲ ಕಟ್ಕೊಡಿ ಸರ್, ಕಟ್ಕೊಂಡು ಮಿಕ್ಕಿ ನಮಗೆ ಕಟ್ಕೊಡಿ ಸರ್, ನೀವು ಈ ಆಸ್ತಿನ ಮಾರಾಟ ಮಾಡೋಂಗಿಲ್ಲ ನಿನ್ನ ಅಂತ ನನಗೆ ಕೇಳಿ ತಗಳ ಪಾರ್ಟಿನೇ ಬಂದು ಆಸೆ ಕಟ್ಸ್ಕೊಂಡು ಕಿರ್ಕೊಳ್ಳೋದ್ರಿಂದ ಲಾಸ್ಟ್ಗೆ ನಾನು ಕೊನೆ ನಿರ್ಧಾರ ಮಾಡ್ಕೊಂಡಿದ್ದೆ. ರಾಷ್ಟ್ರಪತಿಗಳಿಗೆ ದಯಾ ಮಾಡೋಕ್ಕೆ September 10ನೇ ತಾರೀಕು ನಾನು ಮನವಿ ಸಲ್ಲಿಸ್ತೆ ಪೋಸ್ಟ್ ಮುಖಾಂತರ. ಅವರು ಈಗ ಬೆಂಗಳೂರು ಹನುಮಂತನಗರ ಠಾಣೆಗೆ ಅದು ಬಂದಿದ್ದಾರೆ. ಅಲ್ಲಿಂದ ಬಂದು ಈ ಸಂಬಂಧಪಟ್ಟ ಗುಂಡ್ಲುಪೇಟೆ ಠಾಣೆ ಬಂದು ಕೊಟ್ಟಿದ್ದರು. ಅದಕ್ಕೋಸ್ಕರ ನಾನು ಬಂದೆ. ನಾನು ಇವರು ಕಿರ್ಕೊಳ್ಳೋದ್ರಿಂದ ನಾನು 84 ಲಕ್ಷ ತಗೊಂಡು 4 ಕೋಟಿ ಮಾಡಿದ್ದಾರೆ. 4 ಕೋಟಿನ ಬಂದು ಬೀಗ ಹಾಕೊಂಡು ಸ್ವಾಮಿ ಬೀಗ ಹಾಕೊಂಡು 8 ವರ್ಷದಿಂದ ಎಲ್ಲಿ ಕಟ್ಟಾಗುತ್ತೆ ಸರ್, ನನ್ನ ಆಸ್ತಿಯಲ್ಲಿ ಈ ರೀತಿ ನಷ್ಟ ಆಗಿದೆ. ಅದಕ್ಕೆ ನಾನು ರಾಷ್ಟ್ರಪತಿಯವರಿಗೆ ಬರ್ತಾ ಇದ್ದೆ, ದಯಮಾಡ ಈಗ ನನ್ನ ನಷ್ಟ ಆಗಿದೆ ಪರಿಹಾರ ಕೊಡ್ತೀನಿ, ಇಲ್ಲಾಂದ್ರೆ ನನ್ನ ಸಾವಿಗೆ
ಬ್ಯಾಂಕ್ನಲ್ಲೇ ಪಡೆದ ಸಾಲವನ್ನ ಕಟ್ಟಲು ಸಾಧ್ಯವಾಗದ ಸಂದರ್ಭದಲ್ಲಿ ಕೊನೆಗೆ ಆಸ್ತಿಯನ್ನಾದರೂ ಮಾರಿ ಹಣ ಕಟ್ಟಲು ಮುಂದಾಗಿದ್ದಾರೆ. ಆದರೆ ಬ್ಯಾಂಕ್ನವರು ಮಾರಾಟ ಮಾಡಲು ಬಿಟ್ಟಿಲ್ಲವಂತೆ. ಇದರಿಂದ ಸದ್ಯ ಕೋಟಿ ಮೌಲ್ಯದ ಆಸ್ತಿ ಇದ್ದರೂ ಅಕ್ಷರಶಃ ಬೀದಿಗೆ ಬಿದ್ದು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್, ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಒಟ್ಟಾರೆಯಾಗಿ ಅಧಿಕ ಹಣ ಸಂಪಾದನೆ ಆಸೆಗೆ ದುಂಬಾಲು ಬಿದ್ದು ಕೋಟಿ ಬೆಲೆ ಬಾಳುವ ಆಸ್ತಿ ಇದ್ದರೂ ಪ್ರಕಾಶ್ ಬೀದಿಗೆ ಬಿದ್ದಿರುವುದು ನಿಜಕ್ಕೂ ದುರಂತವೇ. ಈಗ ನನ್ನ ಟೈಮ್ ಸರಿ ಇರಲಿಲ್ಲ, ನಂಬಿದವರೆಲ್ಲ ಕೈಕೊಟ್ರು ಅಂತ ಹೇಳಿ ದುಃಖಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಎಲ್ಲರಂತೆ ಸರಿ ಸಮಾನಾಗಿದ್ದ ವ್ಯಕ್ತಿ ಇಂದು ಅಲೆಮಾರಿಯಾಗಿರುವುದು ದುರಂತವೇ ಸರಿ. ಸರ್ಕಾರ ಇವರ ನೆರವಿಗೆ ಧಾವಿಸಿ ಸಮಸ್ಯೆ ಬಗೆಹರಿಸಿ ಹೊಸ ಜೀವನ ರೂಪಿಸಿಕೊಡಲಿ ಎಂಬುದೇ ಅಮೋಕ್ ಟಿವಿಯ ಆಶಯ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ.